ಎಲ್ರಿಗೂ ನಮಸ್ತೆ. ಅದ್ ತಪ್ಪು ನನ್ನಿಂದ ಅವಾಗ ಅವಾಗ ಆಗ್ತಾನೆ ಇರತ್ತೆ. ಸೊ ಅದು ಏನ್ ಮತ್ತೆ ಏನ್ ತಪ್ಪು ಮಾಡೋದು ಅಂತ ಜ್ಞಾಪಿಸ್ಕೊಳಕ್ ಅವ್ನ ಕೇಳಿರ್ತೀನಿ ಅಷ್ಟೆ. ಬಟ್ ನನ್ಗೆ ಬ್ಯಾಚುಲರ್ ಪಾರ್ಟಿ ಸಿಕ್ಕಿದ್ದು ಅಥವಾ ನನ್ಗೆ ಅವಕಾಶ ಬಂದಿದ್ದು ರಿಷಬ್ ಮಾಡ್ಬೇಕಿತ್ತು ಈ ಪಾತ್ರ ಫಸ್ಟ್. ಸೊ ಎಲ್ರಿಗೂ ಗೊತ್ತಿರುತ್ತೆ ಅದು. ಅಂಡ್ ಕಾಂತಾರ ಹಿಟ್ ಆದ್ಮೇಲೆ ಆ ಕಡೆ ಈ ತರದ್ ಮಾಡಕ್ ಆಗಲ್ಲ, ಈಗ ಬೇರೆದ್ ಮಾಡ್ಬೇಕು ಅಂತ ಆ ಕಡೆ ಹೋಗಿದ್ದೆ. ಅಂದ್ರೆ ರಿಷಬ್ ತುಂಬಾ ಥ್ಯಾಂಕ್ಸ್, ಒಂದ್ ಒಳ್ಳೆ ಸಿನಿಮಾ ಮಾಡಿದ್ದು ಕಾಂತಾರ ಅಂತ ನನಗೆ ಬ್ಯಾಚುಲರ್ ಪಾರ್ಟಿಲಿ ಅವಕಾಶ ಸಿಕ್ತು. ಅಂಡ್ ಅಭಿ ರಕ್ಷಿತ್ ಗೆ ಇವಾಗ್ಲೇ ಹೇಳಿದ್ದು, ನಾಲ್ಕೇ ಸಲ ಮೀಟ್ ಮಾಡಿದ್ರು, ಇವಾಗ್ಲೇ ನಾನೇ ಹೇಳಿದ್ದು ನನ್ನ ಫೇವ್ರೆಟ್ ಆಕ್ಟರ್ ಅಂತ ಬೇರೆ ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಫಾರ್ಮಲ್ ಆಗಿ ಬೇರೆ ಮಾತಾಡಿದ್ದು ಯೋಗಿ ಅವರು ಅಂತ, ಫಸ್ಟ್ ಮಾದ ಅಂದ್ಬಿಟ್ಟು ಆಮೇಲೆ ಅವರು ಇವರು ಅಂತ. ಇಲ್ಲ ಅಂದ್ರೆ ಮಾಮೂಲಿ ಹೆಸರು ಗೊತ್ತಿಲ್ಲ ಅವ್ನಿಗೆ, ನನ್ನ ನಿಜವಾದ ಹೆಸರು ಗೊತ್ತಿಲ್ಲ. ಯೋಚನೆ ಮಾಡಿ ಹೇಳ, ಯಾಕಂದ್ರೆ ಮಚ್ಚ ಮಚ್ಚ ಅಂತ ಮಾತಾಡ್ತೀವಲ್ಲ, ಸೊ ಗೊತ್ತಿಲ್ಲ. ದಿಗಂತ ನಾನು ಒಂದ್ 16 ವರ್ಷದಿಂದ ಪರಿಚಯ ಆದಾಗಿಂದಾನು ಸಿನಿಮಾ ಮಾಡ್ಬೇಕು ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಒಂದ್ ಕಡೆ ಕರೆದ್ರು, ಮೀಟಿಂಗ್ ಎಲ್ಲ ಆಯ್ತು, ಮೀಟಿಂಗ್ ಆದ್ಮೇಲೆ ಸಿನಿಮಾ ಯಾಕೋ ಟೇಕ್ ಅಪ್ ಆಗ್ಲಿಲ್ಲ. ಅದಾದ್ಮೇಲೆ ಸಾಕಷ್ಟು ವರ್ಷ ಆದ್ಮೇಲೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ. ಅದಾದ್ಮೇಲೆ ಒಂದಿನ ಅಭಿ ರಕ್ಷಿತ್ ಅವರೆಲ್ಲ ಡಿಸೈಡ್ ಮಾಡಿ ಸಿನಿಮಾ ನಮ್ಮನ್ನ ಕಾಸ್ಟ್ ಮಾಡ್ಬೇಕು ಅಂದಾಗ ತುಂಬಾ ಖುಷಿ ಆಯ್ತು ನನ್ಗೆ. ಅಂಡ್ ಒಂದು ಹೊಸ ಟೀಮ್ ಜೊತೆ ಕೆಲಸ ಮಾಡೋದು ಯಾವಾಗ್ಲೂ ತುಂಬಾ ಖುಷಿ ಆಗತ್ತೆ. ಅಂಡ್ ಅದು ಬ್ಯಾಚುಲರ್ ಪಾರ್ಟಿ ಹೆಸರು ಕೇಳಿದ್ರೆ ಭಾರಿ ಖುಷಿ ಆಯ್ತು. ಕರ್ಕೊಂಡು ಹೋದ ಬ್ಯಾಂಕಾಕ್ಗೆ, ಒಂದಷ್ಟು ದಿನ ಕೆಲಸ ಮಾಡಿದ್ವಿ, ನಿದ್ದೆ ಮಾಡಕ್ ಅವಕಾಶ ಮಾಡ್ಲಿಲ್ಲ ನಮ್ ಡೈರೆಕ್ಟರ್ ನಮ್ಗೆ, ಅಂದ್ರೆ ಅಷ್ಟು ಕೆಲಸ ಮಾಡಿದ್ರು ನಮಗೆ. ಕೆಲ್ಸ ನಮಗ್ ಸಿಗದೇ ಇದ್ರೆ ಸಾಕು ಅನ್ಸ್ತಾ ಇತ್ತು, ಹುಡುಕದ್ ಬಿಡಿ ಸಿಗದೇ ಇದ್ರೆ ಸಾಕು ನಮ್ಗೆ ಅನಿಸ್ತಾ ಇತ್ತು. ನಾವು ಯಾರ ಕೈಲೂ ಅಷ್ಟು ಕೆಲಸ ಮಾಡಿದ್ವಿ ಇಷ್ಟು ವರ್ಷ ಸಿನಿಮಾ ಮಾಡಿರೋದ್ರಲ್ಲಿ. ಇಷ್ಟೊಂದು ಹಾರ್ಡ್ ವರ್ಕ್ ಹಾಕಿ ಕೆಲಸ ಮಾಡದಂತ ಸಿನಿಮಾ ಬ್ಯಾಚುಲರ್ ಪಾರ್ಟಿ. ನಮ್ ಪ್ರೊಡ್ಯೂಸರ್ ಭಯ ಇಟ್ ಕಲ್ಸಿದ್ದಾರೆ ನಮ್ಗೆ ಇಲ್ಲಿಂದ.